ನಮಸ್ಕಾರ. ವಾರ ಭವಿಷ್ಯ ದಿನಾಂಕ 9 ಸೆಪ್ಟೆಂಬರ್ 2018 ರಿಂದ 15 ಸೆಪ್ಟೆಂಬರ್ 2018 ರವರೆಗಿನ ವಾರ ರಾಶಿ ಫಲಗಳು ಈ ರೀತಿಯಾಗಿದೆ. ಮೇಷರಾಶಿ, ಕೈಗೊಳ್ಳುವ ಕೆಲಸದಲ್ಲಿ ಸಮಸ್ಯೆಗಳು ಎದುರಾಗದಂತೆ ಕಾರ್ಯಸಿದ್ಧಿ ಮಾಡಿಕೊಳ್ಳಬೇಕು. ಆದರೂ ಸ್ವಲ್ಪ ಕಷ್ಟದ ಮೇಲೆ ಕಾರ್ಯಗಳು ಫಲಿಸುತ್ತವೆ. ಒಂದು ವಿಷಯದಲ್ಲಿ ಮನಸ್ಸು ಗಾಯಗೊಳ್ಳುತ್ತದೆ. ಶ್ರದ್ಧೆಯಿಂದ ಕೆಲಸವನ್ನ ಮಾಡಿದ್ರೆ ಸುನಿತವಾದ ಕೆಲಸಗಳು ಕೂಡ ಸಮಸ್ಯೆಗಳು ಕೂಡ ಪರಿಷ್ಕಾರ ಹೊಂದುತ್ತವೆ. ದೈವ ರಕ್ಷಣೆ ಹಿಂದೆ ಇದೆ. ವಾರ ಅಂತ್ಯದಲ್ಲಿ ಶುಭ ಜರುಗುತ್ತದೆ. ಮನೆಯವರ ಮಾತು ವೇದವಾಕ್ಯನಂತೆ ಕೆಲಸ ಮಾಡುತ್ತದೆ. ಸ್ವಲ್ಪ ಆರೋಗ್ಯದ ಬಗ್ಗೆ ಶ್ರದ್ಧೆ ವಹಿಸಬೇಕು. ಸೂರ್ಯ ದೇವನ ಆರಾಧನೆ ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ. ವೃಷಭ ರಾಶಿ, ಯಾವುದೇ ಕೆಲಸವನ್ನ ಶ್ರದ್ಧಾ ಭಕ್ತಿಗಳಿಂದ ಮಾಡಿಕೊಂಡ್ರೆ ಅವು ಶೀಘ್ರವೇ ಸಂಪೂರ್ಣವಾಗುತ್ತವೆ. ಬುದ್ಧಿಬಲ ನಿಮ್ಮನ್ನು ರಕ್ಷಿಸುತ್ತದೆ. ಶತ್ರು ಪೀಡೆ ಸ್ವಲ್ಪ ಬಾಧಿಸುತ್ತದೆ. ವಿಜಯದ ಅವಕಾಶಗಳಿಗಾಗಿ ಸ್ವಲ್ಪ ಪ್ರಯತ್ನ ಪಡಬೇಕಾಗುತ್ತದೆ. ಸನ್ಮಿತ್ರರ ಸೂಚನೆಗಳು ನಿಮಗೆ ಅಗತ್ಯವಾಗುತ್ತವೆ. ಆತ್ಮೀಯರ ಮಾತಿನಿಂದ ನಿಮ್ಮ ಕಾರ್ಯ ಸಿದ್ಧಿಸುತ್ತದೆ. ಮಾತಿನ ಮೇಲೆ ಸ್ವಲ್ಪ ಹಿಡಿತ ಇರಲಿ. ವಿವಾದಾತ್ಮಕವಾದ ಮಾತುಗಳು ಆಡದೆ ಎಚ್ಚರ ವಹಿಸಬೇಕು. ಶಿವಾರಾಧನೆ ಒಳ್ಳೆಯ ಬಲವನ್ನ ನೀಡುತ್ತದೆ. ಉತ್ತಮ ಕಾಲ ಇದಾಗಿದೆ. ಮುಂದಿನ ರಾಶಿ ಮಿಥುನ, ಸಮಸ್ಯೆಗಳ ವಲಯದಿಂದ ಹೊರಬರುತ್ತೀರಿ. ಅದೃಷ್ಟ ಪ್ರಾಪ್ತಿ ಇದೆ. ಐಶ್ವರ್ಯ ಯೋಗ ಕಾದಿದೆ. ಸಂತೋಷದಿಂದ ಈ ವಾರ ನೀವು ಕಾಲವನ್ನ ಕಳೆಯುತ್ತೀರಿ. ಉದ್ಯೋಗ ವ್ಯಾಪಾರ ಚೆನ್ನಾಗಿರುತ್ತದೆ. ಗೃಹ ವಾಹನ ಯೋಗಗಳು ಕೂಡ ಅನುಕೂಲಕರವಾಗಿವೆ. ಶುಭ ಕಾರ್ಯಗಳಲ್ಲಿ ಸಹಭಾಗಿಯಾಗುತ್ತೀರಾ. ಹಿಂದೆ ನಡೆದ ಕೆಲವು ಘಟನೆಗಳು ಈಗ ಸರಿಯಾದ ಮಾರ್ಗದಲ್ಲಿ ನಿಮ್ಮನ್ನ ಮಾರ್ಗದರ್ಶನ ಮಾಡುತ್ತವೆ. ಆಂಜನೇಯ ಸ್ವಾಮಿಯನ್ನ ಪ್ರಾರ್ಥಿಸಿಕೊಳ್ಳೋದ್ರಿಂದ ಉತ್ತಮ ಕಾಲ ನಿಮ್ಮದಾಗುತ್ತದೆ. ಕರ್ಕಾಟಕ ರಾಶಿ, ವಿಘ್ನೆಗಳನ್ನ ಸುನಾಯಾಸವಾಗಿ ಅಧಿಗಮಿಸುತ್ತೀರಿ ವಿಘ್ನೆಗಳನ್ನ ಸುನಾಯಾಸವಾಗಿ ಪರಿಹರಿಸಿಕೊಳ್ಳುತ್ತೀರಿ. ಶೀಘ್ರವಾದ ಕಾರ್ಯಸಿದ್ಧಿ ಲಭಿಸುತ್ತದೆ. ಆದರೂ ಸ್ವಲ್ಪ ಚಂಚಲತೆ ಕಾಡುತ್ತದೆ. ಅನವಸರವಾಗಿ ಧನ ಖರ್ಚು ಆಗುವ ಸಾಧ್ಯತೆಗಳಿವೆ. ಕೆಲವು ಘಟನೆಗಳು ನಿಮ್ಮನ್ನ ನಿಮ್ಮ ಕಣ್ಣು ತೆಗೆಸುವಂತೆ ಮಾಡುತ್ತವೆ. ಮೋಸ ಮಾಡುವವರಿದ್ದಾರೆ. ಜೋಪಾನ ಒಂದು ಶುಭವಾರ್ತೆ ನಿಮಗೆ ಬಲವನ್ನ ನೀಡುತ್ತದೆ. ಸ್ವಂತ ನಿರ್ಣಯಗಳ ಮೇಲೆ ನಂಬಿಕೆ ಇರಲಿ, ಅದು ಒಳ್ಳೇದು ಮಾಡುತ್ತೆ. ವಾರಾಂತ್ಯದಲ್ಲಿ ಶುಭ ಸೂಚನೆಗಳು ಕಂಡುಬರುತ್ತವೆ. ನಿಮ್ಮ ಸಂಕಲ್ಪಿತ ಕಾರ್ಯಗಳು ಸಾಧಿಸಿಕೊಳ್ಳುತ್ತೀರಿ. ದುರ್ಗಾದೇವಿಯನ್ನ ದರ್ಶಿಸಿಕೊಳ್ಳಿ. ಸಿಂಹರಾಶಿ, ಪ್ರಶಾಂತ ಮನಸ್ಸಿನಿಂದ ತೆಗೆದುಕೊಂಡ ನಿರ್ಣಯಗಳು ಶೀಘ್ರವಾದಂತಹ ವಿಜಯವನ್ನ ನೀಡುತ್ತವೆ. ಅಷ್ಟೇ ಅಲ್ಲ, ಆ ಕೆಲಸಗಳು ನಿಮಗೆ ಲಾಭದ ಮಾರ್ಗವನ್ನು ಕೂಡ ತೋರುತ್ತವೆ. ಪರಿಸ್ಥಿತಿಗಳು ಘಟನೆಗಳು ನಿಮಗೆ ಸಾನುಕೂಲವಾಗಿವೆ. ಖರ್ಚು ಸ್ವಲ್ಪ ಹೆಚ್ಚಾಗುವ ಸೂಚನೆ ಕಂಡು ಬರುತ್ತಾ ಇದೆ. ವಾದ ವಿವಾದಗಳಿಗೆ ಸ್ವಲ್ಪ ದೂರ ಇರಿ. ಸುಖ ಶಾಂತಿ ಲಭಿಸುತ್ತದೆ. ಬುದ್ಧಿ ಬಲದಿಂದ ನಿಮ್ಮ ಹಿರಿಯರನ್ನ ನೀವು ಮೆಚ್ಚಿಸುತ್ತೀರಿ. ಅತ್ಯದ್ಭುತವಾದಂತಹ ಭವಿಷ್ಯತ್ತು ಇದೆ. ಲಕ್ಷ್ಮಿಯನ್ನ ಪ್ರಾರ್ಥಿಸಿಕೊಳ್ಳಿ, ಉತ್ತಮ ಫಲಿತಗಳು ಸಿಗುತ್ತವೆ. ಇನ್ನು ಕನ್ಯಾರಾಶಿ, ಸಂಕಲ್ಪಿತ ಕಾರ್ಯಗಳು ನೆರವೇರುತ್ತವೆ. ನಿಮ್ಮ ಆಶಯ ಗುರಿ ಲಕ್ಷ್ಯ ಸಾಧಿಸುತ್ತೀರಿ. ನಿಮ್ಮ ಲಕ್ಷ್ಯ ಸಾಧನೆಯಲ್ಲಿ ಯಾವ ಅವರೋಧಗಳು ನಿಮ್ಮನ್ನ ಅಡ್ಡಿಪಡಿಸುವುದಿಲ್ಲ. ಧನಧಾನ್ಯ ವೃದ್ಧಿಯಾಗುತ್ತದೆ. ಕೆಲವು ಶಾಶ್ವತ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ. ಇನ್ನು ತೀರಾ ಹತ್ತಿರ ಸಂಬಂಧಿಕರಿಂದ ಸಹಾಯ ಹಸ್ತ ಒದಗಿ ಬರುತ್ತದೆ. ಮನೆಯಲ್ಲಿನ ವಾತಾವರಣ ಆಹ್ಲಾದಕರವಾಗಿ ಆನಂದಮಯವಾಗಿರುತ್ತದೆ. ಉದ್ಯೋಗದಲ್ಲಿ ವ್ಯವಹಾರದಲ್ಲಿ ಖ್ಯಾತಿಯನ್ನ ಪಡೆದುಕೊಳ್ಳುತ್ತೀರಿ. ಸಮಿಷ್ಟಿ ಕೃಷಿಯಿಂದ ಸಮಿಷ್ಟಿ ನಿರ್ಣಯಗಳಿಂದ ಒಳ್ಳೆ ಭವಿಷ್ಯತ್ತು ಏರ್ಪಡುವಂತ ಕಾಲ ಇದಾಗಿದೆ. ಇಷ್ಟ ದೇವತಾ ಆರಾಧನೆ ಮಾಡಿಕೊಂಡ್ರೆ ಇನ್ನಷ್ಟು ಶುಭ ಫಲಗಳು ಉಂಟಾಗುತ್ತವೆ. ತುಲಾರಾಶಿ, ಅದೃಷ್ಟ ಯೋಗ ಇದೆ. ಕಾಲದ ಸಂಪೂರ್ಣ ಸಹಕಾರ ನಿಮಗೆ ಲಭಿಸುತ್ತದೆ. ಚಿತ್ತ ಶುದ್ಧಿಯಿಂದ ಕೆಲಸ ಮಾಡಿದ್ರಲ್ಲಿ ಅತ್ಯದ್ಭುತವಾದಂತಹ ವಿಜಯಗಳನ್ನ ಸಾಧಿಸಿಕೊಳ್ಳುತ್ತೀರಿ. ವ್ಯಾಪಾರ ಉದ್ಯೋಗದಲ್ಲಿ ಲಾಭಗಳಿವೆ. ಶಾಶ್ವತ ಸಮಸ್ಯೆಗಳಿಗೆ ಪರಿಷ್ಕಾರ ಸಿಗುತ್ತದೆ. ಧನ ಪ್ರಾಪ್ತಿಯಾಗುತ್ತದೆ. ಸ್ವಸ್ಥಾನ ಪ್ರಾಪ್ತಿಯಾಗುತ್ತದೆ. ಮನೆಯಲ್ಲಿ ಇರುವ ಕುಟುಂಬ ಸದಸ್ಯರಿಗೆ ಶುಭ ಜರುಗುತ್ತದೆ. ಶುಭ ವಾರ್ತೆ ಕೇಳುತ್ತೀರಿ. ಇಷ್ಟ ದೇವತಾ ಧ್ಯಾನ ಮಾಡಿಕೊಂಡ್ರೆ ಇನ್ನಷ್ಟು ಶಕ್ತಿ ಒದಗಿ ಬರುತ್ತದೆ. ವೃಶ್ಚಿಕ ರಾಶಿ, ವಿಜಯ ನಿಮ್ಮದಾಗುತ್ತದೆ. ಸಂಕಲ್ಪಿತ ಕೆಲಸಗಳು ಸಕಾಲದಲ್ಲಿ ಪೂರ್ಣಗೊಳ್ಳುತ್ತವೆ. ಅತ್ಯದ್ಭುತವಾದಂತಹ ಧನಯೋಗ ಇದೆ. ಪ್ರಯತ್ನಗಳು ಸತ್ಫಲಿತವನ್ನ ನೀಡುತ್ತವೆ. ಭೂಲಾಭ ಇದೆ. ಹಿಂದೆ ಜರುಗದ ಕೆಲವು ಕೆಲಸಗಳು ಮತ್ತೆ ಪುನಃ ಪ್ರಾರಂಭಗೊಳ್ಳುತ್ತವೆ. ಮಿತ್ರರ ಮೂಲಕ ಒಳ್ಳೆಯದಾಗುತ್ತೆ. ದೈವ ಬಲದಿಂದ ಒಂದು ವಿಷಯದಲ್ಲಿ ನೀವು ಶುಭವನ್ನ ಹೊಂದುತ್ತೀರಿ. ದೂರವಾದ ಸಂಬಂಧಗಳು ಹತ್ತಿರವಾಗುತ್ತವೆ. ಇಷ್ಟ ದೇವತೆಯನ್ನ ಧ್ಯಾನ ಮಾಡಿಕೊಳ್ಳಿ. ಮುಂದಿನ ರಾಶಿ ಧನುಸ್ಸು, ವಿಜಯವನ್ನ ಹೊಂದುವಂತಹ ಕಾಲ ಇದು. ಪ್ರತಿ ಹೆಜ್ಜೆ ಹೆಜ್ಜೆಗೂ ಸ್ವಲ್ಪ ನೋಡಿ ಆಲೋಚನೆ ಮಾಡಿ ಹಾಕಬೇಕು. ಆಪತ್ತುಗಳು ಕಾದಿವೆ. ಜಾಣ್ಮೆಯಿಂದ ವ್ಯವಹರಿಸಿದ್ರೆ ಯಾವುದೇ ಕೆಲಸಕ್ಕೂ ಯಾವ ಅಡ್ಡಿ ಆತಂಕ ಬರುವುದೇ ಪೂರ್ಣಗೊಳ್ಳುತ್ತವೆ. ಪ್ರಶಾಂತತೆಯಿಂದ ಕೂಡಿದ ಕೆಲಸಗಳನ್ನ ಆರಂಭಿಸಿದಲ್ಲಿ ಅಖಂಡವಾದ ಸಂಪತ್ತು ವಿಜಯ ನಿಮ್ಮದಾಗುತ್ತದೆ. ಖರ್ಚು ಹೆಚ್ಚಾಗುವ ಸಾಧ್ಯತೆಗಳಿವೆ. ಅಷ್ಟೇ ಅಲ್ಲದೆ ನಿಮ್ಮನ್ನು ಕೆಲವು ಜನ ತಪ್ಪು ಅರ್ಥ ಮಾಡಿಕೊಳ್ಳುವ ಅವಕಾಶಗಳು ಕೂಡ ಇವೆ. ಆದರೂ ಸಮಾಜದಲ್ಲಿ ಒಳ್ಳೆ ಹೆಸರನ್ನ ಗಳಿಸುತ್ತೀರಿ. ವೃತ್ತಿ ಉದ್ಯೋಗದಲ್ಲಿ ಶ್ರಮ ಹೆಚ್ಚಾಗುತ್ತದೆ. ಶಿವನ ಧ್ಯಾನ ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ.
ಮಕರ ರಾಶಿ. ಮುಖ್ಯವಾದ ವಿಷಯಗಳಲ್ಲಿ ಶ್ರದ್ಧೆ ಅತಿ ಅಗತ್ಯ. ಆದರೂ ಸುತ್ತಲೂ ನಿಂದಕರಿರ್ತಾರೆ, ನಿಂದಾರೋಪಣೆಗಳು ಇರುತ್ತವೆ. ಜಾಣ್ಮೆಯಿಂದ ಧೈರ್ಯದಿಂದ ವ್ಯವಹರಿಸಿದ್ರೆ ಕಾರ್ಯ ನೆರವೇರುತ್ತದೆ. ಆದರೆ ಕೆಟ್ಟದನ್ನ ಮಾತ್ರ ಊಹಿಸದೆ ಸಕಾರಾತ್ಮಕವಾಗಿ ಆಲೋಚಿಸುತ್ತಾ ಮುಂದೆ ಸಾಗಬೇಕು. ಅತಿ ಶೀಘ್ರದಲ್ಲೇ ಒಳ್ಳೆ ಭವಿಷ್ಯತ್ತು ನಿಮ್ಮದಾಗುತ್ತದೆ. ಯಾರ ಮಾತನ್ನು ನಂಬಲು ಹೋಗಬೇಡಿ. ನಿಮ್ಮ ಮನಸ್ಸು ಹೇಳುವ ಮಾತನ್ನು ಮಾತ್ರ ಕೇಳಿ ಅದರಂತೆ ಆಚರಣೆ ಮಾಡಿ. ಸಂಕೋಚಕ್ಕೆ ಸಿಲುಕಿ ಇತರರ ಮಾತನ್ನ ಕಾರ್ಯಗತ ಮಾಡಲು ಹೋಗಬೇಡಿ. ನವಗ್ರಹಗಳನ್ನ ಧ್ಯಾನ ಮಾಡಿಕೊಂಡ್ರೆ ಒಳ್ಳೇದಾಗುತ್ತೆ. ಇನ್ನು ಕುಂಭರಾಶಿ, ಅತಿ ಉತ್ತಮವಾದಂತಹ ಶುಭ ಕಾಲ ಇದು ನಿಮಗೆ. ಸಂಕಲ್ಪಿತ ಕಾರ್ಯಗಳು ಸಿದ್ಧಿಸುತ್ತವೆ. ಅತಿ ಸ್ವಲ್ಪ ಪ್ರಯತ್ನದಿಂದಲೇ ಒಳ್ಳೆಯ ವಿಜಯವನ್ನ ಸಾಧಿಸಬಹುದು. ಹಿರಿಯರ ಸಂಪೂರ್ಣ ಆಶೀರ್ವಾದ ಅನುಗ್ರಹದಿಂದ ಕೆಲಸಗಳು ಬಹುಬೇಗ ಪೂರ್ಣಗೊಳ್ಳುತ್ತವೆ. ಅಧಿಕಾರ ಲಾಭ ಇದೆ. ವ್ಯಾಪಾರದಲ್ಲಿ ಕೃಷಿಗೆ ತಕ್ಕಂತೆ ಪ್ರತಿಫಲ ಸಿಗುತ್ತದೆ. ಸಹೋದ್ಯೋಗಿಗಳಿಂದ ಸಹಕಾರ ಇದೆ. ಗೌರವ ಲಭಿಸುತ್ತದೆ. ಶುಭ ವಾರ್ತೆ ಕೇಳುತ್ತೀರಿ. ವಿಷ್ಣು ಸ್ಥಿತಿಯಿಂದ ಇನ್ನಷ್ಟು ಉತ್ತಮ ಭವಿಷ್ಯತನ್ನ ಹೊಂದಬಹುದು. ಇನ್ನು ಕೊನೆಯದಾಗಿ ಮೀನರಾಶಿ, ಸಾನುಕೂಲ ಪರಿಸ್ಥಿತಿ ಇರುವಂತಹ ಕಾಲ ಇದು. ಅತ್ಯದ್ಭುತವಾದಂತಹ ಕಾರ್ಯಸಿದ್ಧಿ ನಿಮ್ಮದಾಗುತ್ತದೆ. ಊಹಿಸದ ವಿಜಯಗಳು ನಿಮಗೆ ಬಂದೊದಗುತ್ತವೆ. ಒಳ್ಳೆಯ ನಿರ್ಣಯಗಳಿಂದ ಒಳ್ಳೆಯ ಫಲಿತಾಂಶವನ್ನ ಹೊಂದುತ್ತೀರಿ. ಸಮಸ್ಯೆಗಳು ತೊಲಗಿ ಹೋಗುತ್ತವೆ. ಶ್ರಮಕ್ಕೆ ತಕ್ಕ ಫಲ ಸಿಗುತ್ತದೆ. ನಿಮ್ಮ ಕನಸುಗಳೆಲ್ಲವೂ ನನಸುಗಳಾಗುತ್ತವೆ. ಅಧಿಕಾರಿಗಳಿಂದ ಪ್ರಶಂಸೆಯನ್ನ ಹೊಂದುತ್ತೀರಿ. ಸಂತೃಪ್ತಿಯನ್ನ ನೀಡುವ ವಿಧದಲ್ಲಿ ಈ ವಾರ ಜರುಗುತ್ತದೆ. ಮಹಾಲಕ್ಷ್ಮಿಯ ದರ್ಶನ ಮಾಡಿಕೊಳ್ಳೋದ್ರಿಂದ ಇನ್ನಷ್ಟು ಉತ್ತಮ ಫಲಿತಗಳನ್ನ ಹೊಂದಬಹುದು. ಹೀಗಿವೆ ಈ ವಾರದ ರಾಶಿ ಫಲ. ಸರ್ವರಿಗೂ ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.